ತಳ್ಳಾಟ ನೂಕಾಟ ಜೈ ಶ್ರೀರಾಮ್ ಘೋಷಣೆ ಶಪಥ. ಕರಾವಳಿಗೂ ಹಬ್ಬಿದೇಗ ನಾಗಮಂಗಲ ಗಲಭೆಯ ಬೆಂಕಿ. ಪೊಲೀಸರು ಮತ್ತು ಹಿಂದೂ ಮುಖಂಡರ ಮಧ್ಯೆ ಒಂದು ಕಡೆ ವಾಕ್ ಸಮರ ನಡೀತಾ ಇದೆ. ಬಜರಂಗ ದಳ ವಿಎಚ್ಪಿ ಇಂದ ಬಿಸಿ ರೋಡ್ ಚಲೋ ಕೂಡ ಸವಾಲನ್ನ ಹಾಕಲಾಗಿದೆ. ತಳ್ಳಾಟ ಆಗಿದೆ, ನೂಕಾಟ ಆಗಿದೆ, ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಕರಾವಳಿಗೂ ಈಗ ಹಬ್ಬತಾ ಇದೆ. ನಾಗಮಂಗಲದಲ್ಲಿ ಆದಂತಹ ಗಲಭೆ ಏನಿದೆ ಅದು ಮಾಸುವ ಮುನ್ನವೇ ಪೊಲೀಸರು ಮತ್ತು ಹಿಂದೂ ಮುಖಂಡರ ಮಧ್ಯೆ ಗಲಾಟಿಯಾಗಿದೆ. ಬಜರಂಗ ದಳ ವಿಎಚ್ಪಿಯಿಂದ ಬಿಸಿ ರೋಡ್ ಚಲೋ ಆಯಿತು. ಪ್ರತಿ ಸವಾಲ್ನಿಂದಾಗಿ ಕರಾವಳಿಯಲ್ಲಿ ಈಗ ಒಂದು ರೀತಿಯ ಟೆನ್ಷನ್ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿ ಹಿಂದೂ ಕಾರ್ಯಕರ್ತರಿಂದ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿದ್ರು. ಧಮ್ಮಿದ್ರೆ ಈದ್ ಮಿಲಾದ್ ಮೆರವಣಿಗೆ ತಡೆಯಂತ ಸವಾಲನ್ನ ಹಾಕಿದ್ರು. ಶರಣ್ ಪಂಪ್ ವೆಲ್ಗೆ ಓಪನ್ ಚಾಲೆಂಜ್ ಅನ್ನ ಶರೀಫ್ ಮಾಡಿರ್ತಾರೆ. ಹಾಗಾಗಿ ಈ ಸವಾಲನ್ನ ಸ್ವೀಕರಿಸಿ ಒಂದು ಕಡೆ ಅಲ್ಲಿ ತಲ್ಲಾಟ ನೂಕಾಟ ನಡೆದಿದೆ. ಪ್ರತಿ ಸವಾಲ್ನಿಂದ ಈ ಒಂದು ಹೈಡ್ರಾಮಾ ಏನಿದೆ ಅದು ಸೃಷ್ಟಿಯಾಗಿತ್ತು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಕರಾವಳಿ ಭಾಗದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಮುಸ್ಲಿಮರು ಬೈಕ್ ರ್ಯಾಲಿಯನ್ನ ನಡೆಸಿದ್ರು. ರೋಡ್ನಲ್ಲಿ ಏಕಾಏಕಿ ಮುಸ್ಲಿಂ ಯುವಕರಿಂದ ಬೈಕ್ ರ್ಯಾಲಿ ನಡೀತು. ಇನ್ನ ಬೈಕ್ ರ್ಯಾಲಿ ಬೆನ್ನಲ್ಲೇ ರಸ್ತೆಗೆ ಹಿಂದೂ ಕಾರ್ಯಕರ್ತರು ನುಗ್ತಾರೆ. ಮುಸ್ಲಿಂ ಯುವಕರಿಗೆ ಬೈಕ್ ರ್ಯಾಲಿಗೆ ಅವಕಾಶವನ್ನ ನೀಡಿದ್ರಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಪೊಲೀಸರ ಜೊತೆ ಹಿಂದೂ ಕಾರ್ಯಕರ್ತರು ಜಟಾಪಟಿಯನ್ನ ಮಾಡ್ತಾರೆ. ರಸ್ತೆ ಮಧ್ಯೆಯೇ ಕುಳಿತು ಹಿಂದೂ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಕೂಡ ಮಾಡಿದ್ರು. ಮುಸ್ಲಿಮರಿಗೆ ಯಾಕೆ ಅವಕಾಶವನ್ನ ಕೊಟ್ರಿ ಅಂತ ಹೇಳಿ ಒಂದು ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪೊಲೀಸ್ ವಾರ್ನಿಂಗ್ ಬೆನ್ನಲ್ಲೇ ರಸ್ತೆಯಿಂದ ಜನ ಚದರಿ ಹೋದ್ರು. ಇದೆಲ್ಲವೂ ಕೂಡ ಕರಾವಳಿ ಭಾಗದಲ್ಲಿ ನಡೆದಂತಹ ಘಟನೆಗಳು. ವಿಎಚ್ಪಿಯಿಂದ ಬಿಸಿ ರೋಡ್ನಲ್ಲಿ ನಡೆದಂತಹ ಘಟನೆ, ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಮುಸ್ಲಿಮರು ಬೈಕ್ ರ್ಯಾಲಿಯನ್ನು ನಡೆಸ್ತಾರೆ, ಅವರಿಗೆ ಹೇಗೆ ಪರ್ಮಿಷನ್ ಅನ್ನು ಕೊಟ್ರಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಹಿಂದೂ ಪರ ಸಂಘಟನೆಗಳು. ನಮಗೂ ಕೂಡ ಅವಕಾಶವನ್ನು ಕೊಡಿ, ಅವರಿಗೆ ಯಾಕೆ ಮಾತ್ರ ಈ ರೀತಿಯಾಗಿ ಅವಕಾಶವನ್ನು ಕೊಟ್ಟಿದ್ದೀರಾ ಅಂತ ಹೇಳಿ ಒಂದು ಕಡೆ ಸವಾಲನ್ನು ಕೂಡ ಹಾಕಿದ್ರು. ಆ ಓಪನ್ ಚಾಲೆಂಜನ್ನು ಕೂಡ ಈಗ ಅಕ್ಸೆಪ್ಟ್ ಮಾಡಿಕೊಂಡು ಈ ಒಂದು ಗಲಾಟೆ ನಡೆದಿರುವಂಥದ್ದು. ಇಂತಹ ನೂರಾರು ಸವಾಲುಗಳನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ನೂರಾರು ಸವಾಲುಗಳಿಗೆ ಉತ್ತರವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಎಷ್ಟೋ ಕಾರ್ಯಕರ್ತರು
ಈ ಸವಾಲಿಗೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ. ಅದೆಷ್ಟೋ ಕಾರ್ಯಕರ್ತರು ಈ ಸವಾಲಿಗೋಸ್ಕರ ಕೇಸನ್ನು ತೆಗೆದುಕೊಂಡಿದ್ದಾರೆ. ಅದೆಷ್ಟು ಸಾವಿರಾರು ಕಾರ್ಯಕರ್ತರು ಈ ಸವಾಲಿಗೋಸ್ಕರ ಜೈಲಿಗೆ ಹೋಗಿದ್ದಾರೆ. ಹಾಗಾಗಿ ಇವರ ಚಾಲೆಂಜು, ಇವರ ಸವಾಲುಗಳು ನಮಗೇನು ಹೊಸತಲ್ಲ. ಆದರೆ ಮೊನ್ನೆಯ ದಿವಸ ಯಾವ ನಾಗಮಂಗಳದಲ್ಲಿ ನಮ್ಮ ಗಣೇಶೋತ್ಸವದ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಮೆರವಣಿಗೆ ಗಣೇಶನ ಮೇಲೆ ಕಲ್ಲು ತೂರಾಟ ಮಾಡಿದರು, ಪೆಟ್ರೋಲ್ ಬಾಂಬ್ ಬಿಸಾಡಿದ್ರು, ಚಪ್ಪಲಿನ ಮಾಲೆ ಹಾಕಿದ್ರು. ಅಷ್ಟು ಮಾತ್ರ ಅಲ್ಲ, ಅಲ್ಲಿದ್ದಂಥ ಗಣೇಶನ ಭಕ್ತರ ಮೇಲೆ ಹಲ್ಲೆ ನಡೆಸಿದ್ರು. ಅಲ್ಲಿದ್ದಂಥ ನೂರಾರು ಹಿಂದೂ ಅಂಗಡಿಗಳಿಗೆ ಬೆಂಕಿ ಕೊಟ್ಟರು. ನೂರಾರು ವಾಹನ ನಾಗಮಂಗಲ ಬಳಿಕ ಬಂಟ್ವಾಳದಲ್ಲಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನ್ ಗಲಾಟೆ ಆಯ್ತು, ಅಲ್ಲಿ ಏನ್ ಹೊತ್ತಿ ಹುಡಿದಿದ್ಯಾ ಅಂತ ಹೇಳಿ ಪ್ರಶ್ನೆಯನ್ನ ಹಾಕಿದ್ದಾರೆ. ಏನೋ ಸಣ್ಣ ಗಲಾಟೆ ಆಗಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಸದ್ಯ ನಾಗಮಂಗಲ ಕೂಡ ಈಗ ಶಾಂತಿಯುತವಾಗಿದೆ. ಅಲ್ಲಿ ಪೊಲೀಸರ ನಿರ್ಲಕ್ಷ್ಯದಿಂದಾಗಿ ಈ ರೀತಿ ಘಟನೆ ಆಗಿತ್ತು. ನಾವು ಈಗಾಗಲೇ ಪೊಲೀಸರನ್ನ ಅಮಾನತ್ತು ಮಾಡಿದ್ದೇವೆ, ನಾಗಮಂಗಲದಲ್ಲಿ ಆದಂತಹ ನಷ್ಟವನ್ನ ಭರಿಸುವಂತಹ ಕೆಲಸ ಮಾಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ರಿಯಾಕ್ಷನ್ ಇದು. ನಾಗಮಂಗಲದಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಯಿತು, ಕೋಮು ಗಲಭೆ ಆಯಿತು. ಈಗ ಬಂಟ್ವಾಳದಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಸಿಎಂ ಆಗಿರುವಂತಹವರು ಕೊಟ್ಟಂತಹ ರಿಯಾಕ್ಷನ್ ಅನ್ನ ಗಮನಿಸ್ತಾ ಇದ್ದೀವಿ. ಏನ್ ಗಲಾಟೆ ಆಗೋಗಿದೆ, ಅಷ್ಟೆಲ್ಲ ಪ್ರಕರಣಗಳು ನಡೀತಾ ಇದ್ವು, ಅಂದ್ರೆ ಗಲಾಟೆ ನಡೀತಾ ಇದ್ರು ಕೂಡ ಏನ್ ಆಗ್ಬಾರ್ದು ಆಗಿದೆಯಾ ಅನ್ನುವಂತಹ ರೀತಿಯಲ್ಲಿ ಪ್ರಶ್ನೆ ಹಾಕಿದ್ದಾರೆ. ಏನೋ ಸಣ್ಣ ಗಲಾಟೆ ಆಗಿದೆ ಅಂತ ಹೇಳಿದ್ದಾರೆ. ಸಸ್ಪೆಂಡ್ ಮಾಡಿದ್ದೀವಿ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ, ಪೊಲೀಸ್ ಫೈಲೂರ್ ಇದೆ ಅಂತೇಳಿ ನಮ್ಗೆ ಗೊತ್ತಾದ ತಕ್ಷಣವೇ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಮತ್ತೆ ಅಲ್ಲಿ ಏನು ನಷ್ಟ ಆಗಿದೆ, ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾಗಮಂಗಲ ಶಾಂತವಾಗಿದೆ, ಗೊತ್ತಾಯ್ತಾ? ನಾವು ಅಲ್ಲಿ USP ಸಸ್ಪೆಂಡ್ ಮಾಡಿದ್ದೀವಿ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ, ಪೊಲೀಸ್ ಫೈಲೂರ್ ಇದೆ ಅಂತೇಳಿ ನಮ್ಗೆ ಗೊತ್ತಾದ ತಕ್ಷಣವೇ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಮತ್ತೆ ಅಲ್ಲಿ ಏನು ನಷ್ಟ ಆಗಿದೆ, ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾಗಮಂಗಲ ಶಾಂತವಾಗಿದೆ, ಗೊತ್ತಾಯ್ತಾ? ನಾವು ಅಲ್ಲಿ USP ಸಸ್ಪೆಂಡ್ ಮಾಡಿದ್ದೀವಿ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ, ಪೊಲೀಸ್ ಫೈಲೂರ್ ಇದೆ ಅಂತೇಳಿ ನಮ್ಗೆ ಗೊತ್ತಾದ ತಕ್ಷಣವೇ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಮತ್ತೆ ಅಲ್ಲಿ ಏನು ನಷ್ಟ ಆಗಿದೆ, ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಬಿಸಿ ರೋಡ್ನಲ್ಲಿ ರ್ಯಾಲಿಗೆ ಅನುಮತಿ ನೀಡಬಾರದು ಎಂಬುದಿಲ್ಲ, ಶಾಂತಿಯುತವಾಗಿ ರ್ಯಾಲಿ ಮಾಡುವುದಕ್ಕೆ ಅವಕಾಶ ನೀಡ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರುವಂತಹ ಹೇಳಿಕೆ ಇದು. ಬಿಸಿ ರೋಡ್ನಲ್ಲಿ ರ್ಯಾಲಿಗೆ ಅನುಮತಿ ನೀಡಬಹುದು, ಆದರೆ ಶಾಂತಿಯುತವಾಗಿ ರ್ಯಾಲಿ ಮಾಡುವುದಕ್ಕೆ ಅವಕಾಶ ಇದೆ. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರುವಂತಹ ಹೇಳಿಕೆ ಇದು. ಯಾವ ರೀತಿ ರ್ಯಾಲಿ ಮಾಡ್ತಾರೆಂಬುದು ಬಹಳ ಮುಖ್ಯವಾಗುತ್ತೆ. ಇಂದು ಮುಸ್ಲಿಮರ ಹಬ್ಬ ಇದೆ, ರ್ಯಾಲಿಗೆ ಅವಕಾಶ ನೀಡಬಹುದು, ಹೇಗೆ ಅನುಮತಿ ನೀಡಬೇಕು ಅಂತ ಹೇಳಿ ಪೊಲೀಸರು ನಿರ್ಧರಿಸ್ತಾರೆ. ಯಾರೇ ತಪ್ಪು ಮಾಡಿದ್ರು ಕೂಡ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಏನು ಪರ್ಮಿಷನ್ ಕೊಡಬಾರದು ಅಂತ ಏನಿಲ್ಲ. ಈಗ ಮೆರವಣಿಗೆ ಮಾಡೋದಕ್ಕೆ, ಶಾಂತಿಯುತವಾಗಿ ಮೆರವಣಿಗೆ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು. ಅವ್ರ ಹಬ್ಬ, ಇವತ್ತು ಪ್ರೊಫೆಟ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ, ಮಿಲಾದ್ ಕಾರ್ಯಕ್ರಮ ಮಾಡ್ತಾರೆ, ಅದನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು ಏನಿಲ್ಲ. ಆದರೆ ಯಾವ ರೀತಿ ಮಾಡಬೇಕು, ಪೊಲೀಸ್ ಪರ್ಮಿಷನ್ ತೊಗೊಂಡು ಅದು ಮಾಡ್ತಕ್ಕಂಥದ್ದಕ್ಕೆ ಅದರಲ್ಲಿ ಏನಾದರೂ ಉಲ್ಲಂಘನೆ ಆಗಿದ್ದರೆ ಖಂಡಿತ ಕ್ರಮ ತೊಗೊಳ್ಳೋಣ. ಆದರೆ ಅದು ಪೊಲೀಸರು ತೀರ್ಮಾನ ಮಾಡ್ತಾರೆ, ನಾವೇ ಅದಕ್ಕೇನು ಹೋಗೋದಿಲ್ಲ, ಖಂಡಿತ ಪೊಲೀಸರು ತೀರ್ಮಾನ ಮಾಡ್ತಾರೆ. ನಾವು ಯಾರೇ ತಪ್ಪು ಮಾಡಿದರೂ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ. ಅವ್ರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ನಾವು ನೋಡೋದಿಲ್ಲ. ನಾಗಮಂಗಲದಲ್ಲಿ ಅಲ್ಲಿ ಕೆಲವು ನಮ್ಮ ಪಕ್ಷದವರು ಕೂಡ ಇದ್ದಾರೆ, ಅದನ್ನೆಲ್ಲ ಹಿಂದೆ ಮುಂದೆ ನೋಡೋಕೆ ಹೋಗಲಿಲ್ಲ, ಕೂಡಲೇ ಕ್ರಮ ತೊಗೊಂಡಿದ್ದೀವಿ ಅಲ್ವಾ. ತಪ್ಪು ಮಾಡೋರು ಎಲ್ಲ ಪಕ್ಷದಲ್ಲೂ ಇರ್ತಾರೆ, ಎಲ್ಲ ಒಂದು ಎಲ್ಲ ಜನಾಂಗದಲ್ಲೂ ಇರ್ತಾರೆ. ಅಂಥವ್ರ ಮೇಲೆ ಕಾನೂನಿನ ಕ್ರಮ ಆದಾಗ ಮಾತ್ರನೇ ಜನರಿಗೆ ವಿಶ್ವಾಸ ಬರುವಂಥದ್ದು. ನಮ್ಮ ಸರ್ಕಾರ ಇವತ್ತು ಯಾವುದೇ ಪಕ್ಷಪಾತ ಮಾಡಲ್ಲ. ಯಾರು ಈ ಕೋಮು ಗಲಭೆಯನ್ನು ಹೆಚ್ಚು ಅದಕ್ಕೆ ಒತ್ತು ಕೊಡುವಂಥದ್ದು ಮತ್ತು ಪ್ರಚೋದನೆ ಕೊಡುವಂಥ ಪಕ್ಷ ಯಾವುದು ಇವತ್ತು ಈ ದೇಶದಲ್ಲಿ, ಅದು ಭಾರತೀಯ ಜನತಾ ಪಾರ್ಟಿ. ಅದು ಅವ್ರ ಅಜೆಂಡಾ, ಅದು ನಮ್ಮ ಅಜೆಂಡಾ ಅದಲ್ಲ. ನಮ್ಮ ಅಜೆಂಡಾ ಏನು, ಇಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು,
ತಪ್ಪು ಮಾಡಿದ ಮೇಲೆ ಕ್ರಮ ಆಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅದು ಯಾರೇ ತಪ್ಪು ಮಾಡಿರಲಿ, ನಮ್ಮವರೇ ಮಾಡಿರಲಿ, ಇನ್ನೊಬ್ಬರೇ ಮಾಡಿರಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.